ಆ ವೇಳೆ ನನ್ನವರು ನೆರವಿಗೆ ಬಂದಿದ್ದಾಗ ಬಂದಿದ್ದು ಶಂಕರಣ್ಣ. ಮೆಂಚಿನ ವೇಗದ ಆಟೋ ರಾಜ ಶಂಕರಣ್ಣ ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆ. ಅವರ ಹೆಸರು ಕೇಳಿದ್ರೆ ಸಾಕು, ಎಲ್ಲರ ಮೈಯಲ್ಲೂ ವಿದ್ಯುತ್ ಸಂಚರಿಸದಂತಾಗುತ್ತೆ. ಮುಂದಿನ 100 ವರ್ಷಗಳವರೆಗೂ ಶಂಕರ್ನಾಗ್ ಅವರ ಹೆಸರು ಅಜರಾಮರವಾಗಿಯೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಕೆಲಸ ಮಾಡಿ ಭೂಮಿಯಿಂದ ಮರೆಯಾದರೂ ಕೂಡ ಎಲ್ಲರ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಲೆಜೆಂಡ್ ಬಗ್ಗೆ ಎಷ್ಟು ಹೇಳಿದ್ರು ಮತ್ತೆ ಹೇಳಲೇಬೇಕು ಅನ್ಸುತ್ತೆ. ಇದೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎವರ್ ಗ್ರೀನ್ ತಾರೆ ಶಂಕರಣ್ಣನ ಬಗ್ಗೆ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಮಾತನಾಡಿದ ಅವರು, ಶಂಕರ್ನಾಗ್ ಟೈಮನ್ನ ಚೇಸ್ ಮಾಡಿದ ವ್ಯಕ್ತಿ. ಶಂಕರ್ನಾಗ್ ಅಂದ್ರೆ ಆ ಥರ ಇದ್ರು, ಅವರನ್ನ ನೋಡಿ ಸಮಯ ಕೂಡ ಹೊಟ್ಟೆ ಉರ್ಕೊಳ್ತಾ ಇತ್ತು ಎಂದು ರವಿಮಾಮ ಶಂಕರಣ್ಣನ ಗುಣಗಾನ ಮಾಡಿದ್ರು. ಇದು ರವಿಚಂದ್ರನ್ ಸಮಸ್ಯೆಯೊಂದರಲ್ಲಿ ಸಿಲುಕಿದ್ದಾಗ ಶಂಕರ್ನಾಗ್ ಅವರು ಸಹಾಯಕ್ಕೆ ಬಂದಿದ್ರಂತೆ. ಈ ಬಗ್ಗೆ ಮಾತನಾಡಿದ ಅವರು, ಭಾಷೆ ವಿಚಾರಕ್ಕೆ ನಾನು ಸಂಕಷ್ಟ ಎದುರಿಸ್ತಾ ಇದ್ದೆ. ಮನೆ ಬಿಟ್ಟು ಹೊರಬಾರದ ಪರಿಸ್ಥಿತಿ ಎದುರಾಗಿತ್ತು. ಆ ವೇಳೆ ನನ್ನವರು ಯಾರೂ ನೆರವಿಗೆ ಬರಲಿಲ್ಲ. ಆಗ ನಾನು ಮೈಸೂರಿನಲ್ಲಿದ್ದೆ. ಬೆಂಗಳೂರಿನಿಂದ ಅಲ್ಲಿಗೆ ಬಂದ ಶಂಕರ್ನಾಗ್ ನನಗೆ ಧೈರ್ಯ ತುಂಬಿದ್ರು. ನಿಮ್ಮನ್ನು ಜನ ಪ್ರೀತಿ ಮಾಡ್ತಾರೆ, ನೀವು ಏನೇ ಮಾಡಿದ್ರು ಅದನ್ನ ಜನರ ಮುಂದೆ ಹೇಳ್ಕೊಳ್ಳಿ ಅಂತ ಸಲಹೆ ನೀಡಿದ್ರು ಎಂದು ರವಿಚಂದ್ರನ್ ಭಾವುಕರಾದ್ರು. ಇನ್ನು ಶಂಕರಣ್ಣ ತಮಗಾಗಿ ಬದುಕಿದವರಲ್ಲ, ಸದಾ ನಮ್ಮ ಸಮಾಜದ ಬಗ್ಗೆ ಯೋಚಿಸ್ತಾನೆ ಇದ್ದವರು. ಬಡವರಿಗೆ 30,000 ರೂಪಾಯಿಯಲ್ಲಿ ಮನೆ ಕಟ್ಟುವ ಹೊಸ ಪ್ಲಾನ್ ಅನ್ನ ಫಾರಿನ್ ನಿಂದ ತಂದಿದ್ರು. ಅದನ್ನ ನಂಗೂ ತೋರಿಸಿ ನಮ್ಮ ಜನರಿಗೆ ಈ ಮನೆಗಳನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿಕೊಂಡಿದ್ರು ಎಂದು ರವಿಚಂದ್ರನ್ ಶಂಕರಣ್ಣನ ನೆನಪುಗಳನ್ನ ಮೆಲುಕು ಹಾಕಿದ್ರು. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.